ಕಾಂಗ್ರೆಸ್ ಏನಾದ್ರು ಗೌರವ ಇದ್ದರೆ ನಾನು ಹೇಳೋದು, ಒಬ್ಬ ದಲಿತ ಮುಖಂಡ, ಆ ದಲಿತ ಮುಖಂಡನ್ನೇ BJP ಇವರೇ ಹೇಳಿ ಅಭ್ಯರ್ಥಿ ಹಾಕ್ಸಿ ಇಂಥರಿಗೆ ಸೀಟ್ ಕೊಡಬೇಕು. ಬೇಕಾದ್ರೆ ಅವ್ರಿಗೇನಾದ್ರು ನೈತಿಕತೆ ಇದ್ದರೆ ಯಾವುದಾದ್ರು ದೇವ್ರ ಮುಂದೆ ಹೇಳಿ, ಸತ್ಯ ಹೇಳಿ, ನಮ್ದಿರಲಿ. BJP ಕಾಂಗ್ರೆಸ್ನ ದಲಿತ ಮುಖಂಡ, 7 ಬಾರಿ ಕೋಲಾರ ಪ್ರತಿನಿಧಿಸಿದ ಮುನಿಯಪ್ಪನ ಅವರೇ ಹೇಳಿ ಒಂದು ಕ್ಯಾಂಡಿಡೇಟ್ ಕೊಟ್ಟು BJP ನಿಲ್ಲಿಸಿ ಗೆಲ್ಲಿಸಿದ್ದು ಯಾರು ಅಂತ ದಯಮಾಡಿ ಹೇಳಿ. ಅದ್ರ ಬದಲು BJP ಕರೆದು ಇಂಥರಿಗೆ ಸೀಟ್ ಕೊಡ್ಬೇಕು ನೀವು, ನಾವೆಲ್ಲ ಕಾಂಗ್ರೆಸ್ನ ಟೀಮೆಲ್ಲ ಆ ದಲಿತ ಮುಖಂಡರು ಸೋಲಿಸ್ತೀವಿ ಅಂತ ಮಾಡಿದ್ದು ಯಾರು ಸ್ವಾಮಿ? ಕೊಡುಗೆ ಏನಂತೆ, ಒಬ್ಬ ದಲಿತನ್ನೇ ಈಗ ಹೆಸರು ಹೇಳ್ತಾರೆ ಓಟ್ ತಗೊಳ್ಳೋದಕ್ಕೆ, ದಲಿತರು ಬೇಕು ಅಂತಾರೆ, ಅಲ್ಪಸಂಖ್ಯಾತರು ಬೇಕು ಅಂತಾರೆ. ಎಲೆಕ್ಷನ್ ಬಂದರೆ ದಲಿತ ಮುಖಂಡನ್ನೇ, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ, ದೇವೇಗೌಡರ ಮಗಂದು ಕುಮಾರಸ್ವಾಮಿ, ದೇವೇಗೌಡರು ಕುಮಾರಸ್ವಾಮಿದು ಆಮೇಲೆ ಹೇಳಿ ಅವ್ರು ತಾಕತ್ತಿದ್ರೆ. ಒಬ್ಬ ದಲಿತ ಮುಖಂಡ 7 ಬಾರಿ ಲೋಕಸಭೆಗೆ ಆಯ್ಕೆಯಾದಂಥ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಮುನಿಯಪ್ಪನವ್ರನ್ನ ಕೋಲಾರದಲ್ಲಿ ನನಗೆ ಯಾರೆಲ್ಲ BJP ಮುಖಂಡರು ಹೇಳಿದರು, ಸರ್ ಅವರೇ ಕೊಟ್ಟರು ಈ ಕ್ಯಾಂಡಿಡೇಟ ಇಂಥರನ್ನೇ ಆಯ್ಕೆ ಅಂತ, ಅವ್ರಾಗಿ ಗೆಲ್ಲಿಸಿದ್ವಿ ಸರ್ ಅಂತ ಹೇಳಿ. ಇಂಥ BJP ಮುಖಂಡರಿಗೆ ಮನೆ ಬಾಗಿಲಿಗೆ ಹೋಗಿ ಕಾಂಗ್ರೆಸ್ ಹೇಳಿ ಸತ್ಯ, ಅದಿಲ್ಲ ಅಂದ್ಬಿಟ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ. ಒಬ್ಬ ದಲಿತ ಮುಖಂಡನ್ನ ಸೋಲಿಸ್ಬೇಕಾದ್ರೆ ಯಾವ ಥರ ಕೋಲಾರಲ್ಲಿ ಮಾಡಿದರು, ಅದರಿಂದ ಯಾರು ದಲಿತರು ಓಡ್ಬೇಕು ಅಂತಾರೆ, ಅಲ್ಪಸಂಖ್ಯಾತರು ಓಡ್ಬೇಕು ಅಂತಾರೆ. ಈಗ ಕಾಂಗ್ರೆಸ್ಸು 120 ಸೀಟ್ ಇದ್ದಿದ್ದು ಯಾಕಪ್ಪ 80 ಸೀಟಿಗೆ ಬಂತು 5 ವರ್ಷ ಆಡಳಿತ ನಡೆಸಿ? 120 ಸೀಟ್ ಇದ್ದಂಥ ಕಾಂಗ್ರೆಸ್ಸು ಯಾಕೆ 80 ಸೀಟಿಗೆ ಬಂತು? ಆಯ್ತೇನ್ರಿ, ಅದು ಒಂದು ಹೇಳೋಣ. ತುಮಕೂರಲ್ಲಿ ಸತ್ಯ ಹೇಳೋಕ್ಕೆ ಹೇಳಿ, ದೇವೇಗೌಡರು ಸೋಲಿಸಿದ್ದು ಯಾರು ನೀರು ಬಿಡಲಿಲ್ಲ ಅಂತ? 5 ವರ್ಷ BJP ಯಡಿಯೂರಪ್ಪನರೇ ಇದ್ದರು, 5 ವರ್ಷ ಸಿದ್ದರಾಮಯ್ಯನರೇ ಇದ್ದರು, ನಾಳೆ ಮಾಡಬೇಡಿ ಅಂತ ಇಟ್ಕೊಂಡಿದ್ವು, ಮರ ಬೆಳೆದಿತ್ತು ಮರಗಳು, ಆ ಸತ್ಯ ಹೇಳ್ಬಿಟ್ಲದ.